ಹಲೋ ಫ್ರೆಂಡ್ಸ್, ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇರೋ ವಿಷಯಗಳು ಏನೆಂದರೆ, ಈಗ ಮತಾಂತರದ ವಿಷಯ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜ್ಯದ ಬಿ ಜೆ ಪಿ ಸರ್ಕಾರ ಆದವರಿಗೆ, ನಾವು ನಿಮಗೆ ಮತವನ್ನು ಹಾಕಬೇಕಾದ್ರೆ ನೀವು ಕ್ರಿಶ್ಚಿಯನ್ರು ಮತಾಂತರ ಮಾಡ್ತೀರಾ, ಅದು ಮಾಡ್ತೀರಾ, ಇದು ಮಾಡ್ತೀರಾ ಅಂತ ಕೇಳಲ್ಲ. ಈಗ ನೀವು ಅಧಿಕಾರಕ್ಕೆ ಬಂದಮೇಲೆ ಮತಾಂತರ ಮಾಡ್ತಾರೆ ಕ್ರಿಶ್ಚಿಯನ್ರು. ಈಗ ನನ್ನ ಇಷ್ಟ, ನನ್ನ ಹಕ್ಕು, ನಾನು ಈಗ ಪ್ರಜಾಪ್ರಭುತ್ವದಲ್ಲಿ ಯಾವ ಧರ್ಮಕ್ಕೆ ಬೇಕಾದ್ರೂ ನಾನು ಸೇರ್ಬೋದು, ಅದು ನನ್ನ ಹಕ್ಕು, ನಾನು ಮಂಡನೆ ಮಾಡ್ಬೋದು. ಅದನ್ನು ಬಿಟ್ಕೊಂಡು ನೀನು ಇದೇನೇ ಮಾಡಬೇಕು, ನೀನು ಕ್ರೈಸ್ತ ಧರ್ಮದವರು ಬೇರೆ ಜಾತಿಯವ್ರಿಗೆ ಹೋಗ್ಬಾರ್ದು, ಬೇರೆ ಜಾತಿಯವರು ಕ್ರೈಸ್ತ ಧರ್ಮಕ್ಕೆ ಬರ್ಬೋದು, ಕ್ರಿಶ್ಚಿಯನ್ ಅವ್ರಿಗೆ ಮಾತ್ರ ರೂಲ್ಸು ಇಲ್ಲ ಬೇರೆ ಎಲ್ಲರಿಗೂ ಇದೆಯಾ ಅನ್ನೋದೇ ಒಂದು ನನಗೆ ಕ್ಲಿಯರಿಟಿ ಬೇಕು. ಮತ್ತೊಂದು ಏನು ಹೇಳಬೇಕಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಒಂದು ಕಾಲದಲ್ಲಿ ಅವರು ಧರ್ಮವನ್ನು ಬಿಟ್ಟು ಮತಾಂತರ ಆದರು. ಅದನ್ನ ಬಗ್ಗೆ ನೀವು ಪ್ರಶ್ನೆ ಮಾಡಲ್ಲ, ಅವಾಗ ಇಷ್ಟು ವರ್ಷಗಳು ಇಲ್ದಿದ್ದನ್ನ ಈಗ ತಕ್ಕೊಂಡು ಕೂತಿದ್ದಾರೆ. ಅದನ್ನು ನನ್ನ ಕ್ಲಿಯರಿಟಿ ನೀವು ಸರ್ಕಾರದವರೇ ಕೊಡಬೇಕಾಗತ್ತೆ. ಮತ್ತೊಂದು ಏನು ವಿಷಯ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅಂದರೆ, ಕ್ರೈಸ್ತರು ಈಗ ಹಾಸ್ಪಿಟಲು, ಶಾಲೆ, ಕಾಲೇಜು ಎಷ್ಟೊಕ್ಕೊಂದು ಕಡೆ ಸೇವೆ ಮಾಡ್ತಾರೆ, ಅದನ್ನು ನೀವು ಹೇಳೋಕ್ಕೆ ಇಷ್ಟಪಡಲ್ಲ. ಯಾರೋ ಯಾರೋ ಧರ್ಮಕ್ಕೆ ಬಂದರು ಅನ್ನೋದನ್ನು ನೀವು ಪ್ರೊಡ್ಯೂಸ್ ಮಾಡ್ತೀರಾ, ಬಿಟ್ಟರೆ ಕ್ರಿಶ್ಚಿಯನ್ ಅವರು ಎಷ್ಟು ಹೆಲ್ಪ್ ಮಾಡ್ತಾರೆ ಅನ್ನೋ ಬಗ್ಗೆ ಒಂದು ದಿನ ಆದರೂ ನಿಮ್ಮ ಮೀಡಿಯಾದಲ್ಲಾಗಲಿ ನಿಮ್ಮ ಸರ್ಕಾರದಲ್ಲಾಗಲಿ ಹೇಳೋಕ್ಕೆ ನಿಮ್ಗೆ ಆಗೋದಿಲ್ಲ ಅಲ್ಲ. ಆದ್ದರಿಂದ ನಾನು ಹೇಳೋಕ್ಕೆ ಇಷ್ಟಪಡೋದೇನಂದರೆ, ಸರ್ ದಯವಿಟ್ಟು ಮತಾಂತರ ಮಾಡ್ತೀರಾ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಲ್ಲ, ಆ ಮಾತನ್ನು ಹಿಂಪಡೆಯಿರಿ. ಯಾಕಂದರೆ ಇವತ್ತು ನಾವು ಮತಾಂತರ ಮಾಡ್ತೀವಿ ಅಂತ ನೀವು ಹೇಳೋದಾದರೆ, ನಿಮ್ಮ ಧರ್ಮದವರಿಗೆ ನೀವು ಹೇಳಿ ಬರಬೇಡಿ, ಹೋಗಬೇಡಿ ಅಂತೇಳಿ ನಮಗೆ ಯಾಕೆ ತಡಿತೀರಾ? ಮತ್ತು ಇವತ್ತು ಮತಾಂತರ ಮಾಡಬೇಡಿ ಅಂತ ಮತಾಂತರ ಮಾಡ್ತಾರಂತ ಕ್ರಿಶ್ಚಿಯನ್ರಿಗೆ ಹಕ್ಕನ್ನು ಕಸ್ಕೊಂಡ್ರೆ, ನಾಳೆ ಚರ್ಚಲ್ಲಿ ಪೂಜೆನೂ ಮಾಡಬೇಡಿ ಅಂತ ನೀವು ಹೇಳೋಕ್ಕೂ ಹೊರಟ್ಬಿಟ್ರು, ಹೊರಟಿದ್ರು ಹೊರಟಿದ್ರಿ ನೀವು ಅಂತ.